हेलो फ्रेंड्स, सुमधुर किचन के स्वागत। नानिवत्तु तुम्बाने रुचिकरवाद आरोग्यकरवाद सुलभवाद मेंते सोप्पु हागे हेसरु बेळेन पल्यन माड्ता इदीनि। ई पल्य माडोदु तुम्बाने सुलभ। ई पल्य माडोदक्के एनेल्ल इंग्रेडिएंट्स बेकु हागे याव रीति माडोदु अंत नोड्कोळ्ळोण। मोदलु नावु ओंदु 2 टेबल स्पूनष्टु हेसरु बेळेन चेन्नागि तोळेदिट्कोंडु ನಂತರ ಇದಕ್ಕೆ ನೀರು ಹಾಕಿ ಒಂದು 2 ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು। ಅಟ್ಲೀಸ್ಟ್ ನಾವು ಒಂದು ಗಂಟೆನಾದರೂ ನಾವು ನೆನೆಸಿಟ್ಕೋಬೇಕಾಗುತ್ತೆ। ಒಗ್ಗರಣೆ ಮಾಡೋದಕ್ಕೆ ಮುಂಚಿತವಾಗಿ 2 ಗಂಟೆಗಳ ಕಾಲ ನಾನು ನೆನೆಸಿಟ್ಟಿದ್ದೀನಿ। ಈಗ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡೋಣ। ಒಗ್ಗರಣೆಗೆ ಬಾಣಲೆನ ಬಿಸಿಗೆ ಇಟ್ಕೊಂಡಿದ್ದೀನಿ। ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ। ಈ ಮೆಂತೆ ಸೊಪ್ಪಿನ ಪಲ್ಲಿಕ್ಕೆ ನಾವು ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕೋಬೇಕು। ನಾವು ಜಾಸ್ತಿ ಹಾಕೊಂಡು ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡೋದ್ರಿಂದ ಪಲ್ಲೆ ತುಂಬಾನೇ ರುಚಿಯಾಗಿ ಬರುತ್ತೆ। ಎಣ್ಣೆ ಬಿಸಿಯಾದ ನಂತರ ಒಗ್ಗರಣೆಗೆ ಸಾಸಿವೆ 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕೋಣ। ಹಾಗೆ 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಕಡಲೆ ಬೇಳೆ 1/2 ಟೇಬಲ್ ಸ್ಪೂನ್ ಅಷ್ಟು, ಉದ್ದಿನ ಬೇಳೆ 1/2 ಟೇಬಲ್ ಸ್ಪೂನ್ ಅಷ್ಟು, 5 ರಿಂದ 6 ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾ ಇದೀನಿ। ಈಗ ಇದು ಹೊಂಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ। ಒಂದು ಟಿಪ್ಸ್ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ಅಕಸ್ಮಾತ್ ಇದೆಲ್ಲ ಒಟ್ಟಿಗೆ ಹಾಕ್ತಕ ಸಾಸಿವೆ ಸಿಡಿಲಿಲ್ಲ ಅಂದ್ರೆ ನೋಡಿ ಇದನ್ನೆಲ್ಲ ಸ್ವಲ್ಪ ಸೈಡ್ಗೆ ತೆಗೆದುಬಿಡಿ, ಆಗ ಸಾಸಿವೆ ಆಟೋಮ್ಯಾಟಿಕ್ಕಾಗಿ ಸಿಡಿಯುತ್ತೆ। ಈ ತೇವಾಂಶ ಇರೋದ್ರಿಂದ ಸಾಸಿವೆ ಸಿಡಿಯಲ್ಲ। ನೋಡಿ ಈಗ ಸೈಡ್ಗೆ ತೆಗೆದಿದ್ದಕ್ಕೆ ಎಷ್ಟು ಚೆನ್ನಾಗಿ ಸಿಡಿತಾ ಇದೆ। ಇದೊಂದು ಟಿಪ್ಸ್ ಫ್ರೆಂಡ್ಸ್, ನೀವು ಫಾಲೋ ಮಾಡ್ಬೋದು। ಈಗ ಇದು ಫ್ರೈ ಆಗಿದೆ। ಈಗ ಕಟ್ ಮಾಡಿಟ್ಟಿರುವಂತ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹಾಕ್ತಾ ಇದೀನಿ। ಈಗ ಇದನ್ನ ಒಂದು 2 ನಿಮಿಷ ಸ್ವಲ್ಪ ಮೆತ್ತಗಾಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳೋಣ। ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ। ನಾನು ಚಿಕ್ಕದು 2 ಕಟ್ಟು ಮೆಂತೆ ಸೊಪ್ಪನ್ನ ತಗೊಂಡು ನೋಡಿ ಚೆನ್ನಾಗಿ ಬಿಡಿಸಿಟ್ಕೊಂಡಿದ್ದೀನಿ। ಸ್ವಲ್ಪ ನೋಡಿ ಈ ದಂಟನ್ನು ಸಹ ನಾನು ಹಾಕಿದ್ದೀನಿ। ಈ ದಂಟನ್ನು ಬಿಡಿಸಾಡಕ್ಕೆ ಹೋಗಬೇಡಿ, ನೋಡಿ ತುಂಬಾ ಎಳೆದಿದೆ। ಇದನ್ನು ಚೆನ್ನಾಗಿ 2 3 ಸಾರಿ ತೊಳ್ಕೊಂಡು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ನಾನು ದಂಟನ್ನು ನೀವು ನೋಡ್ತಾ ಇರಬಹುದು, ದಂಟು ಇದರಲ್ಲಿ ನಾರಿನಂಶ ತುಂಬಾ ಇರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು। ಅದನ್ನು ಜಾಸ್ತಿ ಬಿಸಾಡಕ್ಕೆ ಹೋಗಬೇಡಿ, ತುಂಬಾ ಬಲ್ತಿದ್ರೆ ತೆಗೆದುಬಿಡಿ, ಇಲ್ಲಾಂದ್ರೆ ಹಾಕೊಳ್ಳಿ, ಚೆನ್ನಾಗಿರುತ್ತೆ। ನಾನೀಗ 2 ಕಟ್ಟು ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ। ಗೆಜನ ಮೀಡಿಯಂ ಫ್ಲೇಮಲ್ಲಿ ಒಂದು 2 ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ। ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ। ನಂತರ ನಾವು ಹೆಸರು ಬೇಳೆನ ಹಾಕ್ಕೊಳ್ಳೋಣ। ನೀವು ಈ ಸೊಪ್ಪನ್ನು ಜಾಸ್ತಿ ಕ್ವಾಂಟಿಟಿಯಲ್ಲೂ ಹಾಕ್ಕೊಂಡು ಮಾಡ್ಬೋದು। ನೋಡಿ ನಾನು 2 ಕಟ್ ಸೊಪ್ಪು ಹಾಕಿದ್ರು ಇಷ್ಟೇ ಇಷ್ಟ ಆಗಿದೆ। ಕಡಿಮೆ ಇದ್ದಿದ್ದರಿಂದ ನಾನು ಆ ರೀತಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ। ನೀವು ಜಾಸ್ತಿ ಹಾಕ್ಕೊಳ್ಳಿ, ಅದು ಬೆಂದ ನಂತರ ಸ್ವಲ್ಪ ಸ್ವಲ್ಪ ಆಗ್ಬಿಡುತ್ತೆ। ಈಗ ನೋಡಿ ಫ್ರೆಂಡ್ಸ್, ಮೆಂತ್ಯ ಸೊಪ್ಪನ್ನು ಇಷ್ಟು ಮಾತ್ರ ನಾನು ಬೇಯಿಸ್ಕೊಂಡಿದ್ದೀನಿ। 1-2 ನಿಮಿಷಗಳ ಕಾಲ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು। ಈಗ ನಾವು ನೆನೆಸಿಟ್ಕೊಂಡಿರೋಂಥ ಹೆಸರು ಬೇಳೆನ ಹಾಕ್ಕೊಳ್ಳೋಣ। ಹೆಸರು ಬೇಳೆನೂ ನೀವು ಇಷ್ಟಪಡೋದಾದರೆ ಜಾಸ್ತಿ ಹಾಕ್ಬೋದು, ಹೆಸರು ಬೇಳೆ ಬದಲಾಗಿ ನೀವು ಕಡಲೆಬೇಳೆನೂ ಸಹ ಹಾಕ್ಬೋದು ನೆನೆಸಿ। ಹೆಸರು ಬೇಳೆ ಹಾಕಿದ ನಂತರ ಒಂದು 2 ಚಿಟಿಕೆಯಷ್ಟು ಅರಿಶಿನದ ಪುಡಿನ ಹಾಕ್ತಾ ಇದ್ದೀನಿ। ಇದನ್ನು ಹಾಗೆಯೇ 1 ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ। ಇದನ್ನು ಒಂದ್ಸರಿ ಫ್ರೈ ಮಾಡಿದ್ದಾಯಿತು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ, ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಆದಷ್ಟು ಈ ಸೊಪ್ಪಿನ ಪಲ್ಯಗಳಿಗೆ ಕಡಿಮೆ ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲ. ಹಾಗೆ ಇದಕ್ಕೆ ಒಂದು 1/4 ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ. ಹೆಸರು ಬೇಳೆ ನಾವು ಹಸಿದು ಹಾಕಿರೋದ್ರಿಂದ ಅದು ಬೇಯಬೇಕಾಗತ್ತೆ. ಒಂದು 4-5 ನಿಮಿಷ ನಾವು ಮುಚ್ಚಿಟ್ಟರೆ ಸಾಕು, ಬೆಂದ್ಬಿಡುತ್ತೆ ಹೆಸರು ಬೇಳೆ ಬೇಗ. ಈಗ ಇದನ್ನು ಮುಚ್ಚಿಡ್ತಾ ಇದ್ದೀನಿ ಫ್ರೆಂಡ್ಸ್, ಮಧ್ಯದಲ್ಲಿ ಆಗಾಗ ನಾವು ತಿರುಕೊಡ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ನಾನು ಬೇಯೋದಕ್ಕೆ ಬಿಟ್ಟಿದ್ದೆ, ಮಧ್ಯದಲ್ಲಿ ಆಗಾಗ ತಿರುಕೊಟ್ಟಿದ್ದೆ. ನೀವು ಮುಚ್ಚಿಟ್ಟಾಗ ಮಧ್ಯದಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ನೀರೇನಾದರೂ ಕಡಿಮೆ ಆದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅಂದರೆ ಹೆಸರು ಬೇಳೆ ಬೇಯಲಿಲ್ಲ ಅಂದಾಗ ಮಾತ್ರ ನೀರು ಹಾಕ್ಕೊಂಡು ಇನ್ನೂ 1-2 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೋಬೋದು. ಈಗ ನೋಡಿ ಹೆಸರು ಬೇಳೆ ಬೆಂದಿದೆಯಾ ಅಂತ ತೋರಿಸ್ತೀನಿ. ನೋಡಿ ಬೆಂದಿದೆ, ಇಷ್ಟು ಬೆಂದರೆ ಸಾಕು. ಈಗ ನಾನು ಇದಕ್ಕೆ ಗೋರಿಕಾಯಿ ಪಲ್ಯದ ಪುಡಿನ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಒಂದು ಬಾಕ್ಸಲ್ಲಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ನಾನು 2-3 ತಿಂಗಳು ಯೂಸ್ ಮಾಡ್ಬೋದು. ನಾನು ಈಗಾಗಲೇ ಗೋರಿಕಾಯಿ ಪಲ್ಯದ ಪುಡಿನ ಯಾವ ರೀತಿ ಮಾಡೋದು ಅಂತ ಸಹ ನಾನು ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಮೆಂತೆ ಸೊಪ್ಪು ಆಲೂಗಡ್ಡೆ ಕಾಂಬಿನೇಷನಲ್ಲಿ ಪಲ್ಯ ಮಾಡೋದನ್ನು ಸಹ ನಾನು ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ಪುಡಿ ಇಲ್ಲ ಅಂದರೆ ನೀವು ಕೇವಲ ಕಡಲೆ ಬೀಜ ಹಾಗೆ ಬ್ಯಾಳ್ಗೆ ಮೆಣಸಿನ್ಕಾಯಿನ ಹುರಿದು ಪುಡಿ ಮಾಡಿನೂ ಸಹ ಹಾಕ್ಬೋದು. ಈ ಪುಡಿನ ಈ ರೀತಿ ಮೆಂತೆ ಸೊಪ್ಪಿನ ಪಲ್ಯಕ್ಕೆ ಹಾಗೆ ಗೋರಿಕಾಯಿ ಪಲ್ಯಕ್ಕೆ ಹಾಕಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ನಾವು ತುಂಬ ಸರಿ ಪಲ್ಯಗಳು ಮಾಡಿದಾಗ
ಬಳಸ್ಕೋಬೋದು, ಇಲ್ಲಾಂದರೆ ನೀವು ಕಡಲೆ ಬೀಜ ಪುಡಿ ಹಾಕ್ಕೊಳ್ಳಿ, ತೊಂದರೆ ಏನಿಲ್ಲ. ನಾನು ಈಗಾಗಲೇ ತೋರಿಸ್ತೀನಿ, ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ ಈ ಪೌಡ್ರು ಹಾಕಿ ಮಾಡೋದ್ರಿಂದ. ಆ ಪುಡಿನ ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೆ ಅಷ್ಟೇ. ಈಗ ಇದನ್ನು 1 ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಪಲ್ಯ ರೆಡಿಯಾಗಿದೆ ನೋಡಿ. ತುಂಬ ಡ್ರೈ ಬೇಡ ಅನ್ನೋದಾದರೆ ನೀವು ಸ್ವಲ್ಪ ನೀರು ಇದ್ದಾಗೇ ಪುಡಿ ಹಾಕ್ಕೊಂಡ್ರೆ ಸ್ವಲ್ಪ ತೇವಾಂಶ ಇರುತ್ತೆ. ನೀವು ಇದಕ್ಕೆ ಬೇಕಾದರೆ ಹಸಿ ಕೊಬ್ಬರಿನ ತುರಿದು ಇದ್ರ ಮೇಲೆ ಹಾಕ್ಬೋದು ಫ್ರೆಂಡ್ಸ್. ನಾನು ಪುಡಿ ಮಾಡಬೇಕಾದ್ರೆ, ಅಂದರೆ ಗೋರಿಕಾಯಿ ಪಲ್ಯದ ಪುಡಿ ಮಾಡಬೇಕಾದ್ರೆ ಅದಕ್ಕೇ ಒಣಕೊಬ್ಬರಿ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಅದರಿಂದಾಗಿ ನಾನು ಕೊಬ್ಬರಿ ತುರಿನ ಹಾಕ್ತಾ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮೆಂತ್ಯ ಸೊಪ್ಪು ಮತ್ತು ಹೆಸರುಬೇಳೆ ಕಾಂಬಿನೇಷನಲ್ಲಿ ಪಲ್ಯ ಮಾಡ್ಬೋದು ಅಂತ. ಇದನ್ನು ಊಟದ ಜೊತೆ ಸೈಡ್ ಡಿಶ್ಶಾಗಿ ತಿನ್ಬೋದು ಅಥವಾ ಚಪಾತಿ ಜೊತೆನೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.